ವೆಂಕಟಸ್ವಾಮಿ ಗೌಡ ಅಂತ ಕರೆ ಮಾಡಿದ್ದಾರೆ ಕೋಲಾರದಿಂದ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಮೇಡಮ್. ಸರ್, ಕೋಲಾರದಿಂದ ಕಾಲ್ ಮಾಡ್ತಿದ್ದೀರಾ? ಹೌದು ಮೇಡಮ್, ಹೌದೌದು. ದರ್ಶನ್ ಅವ್ರ ಪ್ರಕರಣ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ, ಏನ್ ಹೇಳಕ್ ಬಯಸ್ತೀರಿ ನೀವು? ಏನೇ ಆಗ್ಲಿ, ದರ್ಶನ್ ಅವ್ರು ಮಾಡಿರೋದು ತುಂಬಾ ತಪ್ಪು ಮೇಡಮ್. ಸ್ವಲ್ಪ ಜ್ವರಕ್ಕೆ ಮಾತಾಡಿ. ಅವ್ರ ಹೆಂಡತಿ ಪಾಪ ಗರ್ಭಿಣಿ, ಮುಂದೆ ಪಾಪ ಅಪ್ಪ ಅಂತ ಕೇಳಿದ್ರೆ ಏನು ಹೇಳೋದು ಮೇಡಮ್. ಅವರು ತುಂಬಾ ತಪ್ಪು ಮೇಡಮ್, ಅವ್ರ ಗ್ಯಾಂಗ್ ಮಾಡಿರೋದು. ರೈಟ್. ಈಗ ನಮ್ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರಜ್ಞರಿದ್ರು, ಆರ್ಯವರ್ಧನ್ ಅವರು, ಅವ್ರು ಆಗ್ಲೇ ಹೇಳ್ತಾ ಇದ್ರು ನೋಡಿ, ಇವರಿಗೆ ರಾಜಕಾರಣಿ ಆಗೋ ಯೋಗ ಇದೆ ಅಂತ, ಅಂದ್ರೆ ಖ್ಯಾತಿಯಲ್ಲೇ ಇರ್ತಾರೆ ಅಂತ. ನೀವು ಅವ್ರ ಜೊತೆ ಮಾತಾಡ್ಬೋದು ಗೌಡ್ರೆ. ನನಗೆ ಆಶ್ಚರ್ಯ ಆಗೋದು ಇದೆ ಗುರುಗಳೇ, ಏನಂತ ಹೇಳಿದ್ರೆ ಖ್ಯಾತಿಯಲ್ಲಿ ಇರ್ತಾರೆ. ಖ್ಯಾತರಾಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅದು ಕುಖ್ಯಾತಿನ ಪ್ರಖ್ಯಾತಿನ ಬಹಳ ಮುಖ್ಯ ಅಲ್ವಾ ಅಂತ. ಈಗ ದರ್ಶನ್ ಬೆಳೆದು ಬಂದ ಹಾದಿ ನೋಡಿದ್ರು, ಒಬ್ಬ ಲೈಟ್ ಬಾಯ್ ಆಗಿದ್ರು, ಇತ್ತು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ ಅಂತಲ್ಲ, ಹಂತ ಹಂತವಾದ ಬೆಳವಣಿಗೆ ನೋಡಿ ನಾಲ್ಕು ಜನಕ್ಕೆ ಪ್ರೇರಣೆ ಆಗಿತ್ತಿದ್ದು. ಎಂಥ ಮನುಷ್ಯ ಆ ರಡಿ ಕಟ್ಟೋಡು ಹೆಂಗೆ. ಬಟ್ ಈ ಕೃತ್ಯದಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ ಅಭಿಮಾನಿಗಳಿಗೆ, ಜನರಿಗೆ ಆಘಾತ ಇದು ಅಂತ. ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಮೇಡಮ್. ಹಿಂದೆ ಹಣೆ ಬರೆದು ಹಂಗೆ ಬರ್ದಿರುತ್ತೆ. ದೇವ್ರುಗಳೇ ಎಷ್ಟೋ ಜನ ಕೊಚ್ಚಾಕಿದ್ದಾರೆ. ದೇವ್ರುಗಳ ನೀವು ಯಾವ ದೇವ್ರು ಹೊಡೆದಾಡಿಲ್ಲ ಹೇಳಿ. ಯಾವ ದೇವ್ರು ಬುದ್ಧಿ ತಾನೆ ಯಾಕೆ ಹೊಡೆದಾಡ್ಬೇಕಾಯ್ತು? ಹಿಂಗೆ ಅಂದ್ಬಿಟ್ಟು ಸಾಧಿಸ್ಬೋದಾಯ್ತಲ್ಲ, ಅವ್ರನ್ನ ಎದುರಾಕಿ ಅಂದ್ರು. ಇವಾಗ ಸೀತೆನ ಒತ್ಕೋದ್ರು, ಅವರು ಅವ್ರು ಹುಡುಕೋ ರಾಮನ ರಾಮವಾಗಿ ರಾವಣ ಹೊಡೆದ್ಬಾರ್ನಲ್ವಾ? ಏನ್ ಹೇಳಿ, ಸೀತೆ ಎತ್ಕೋದ್ರ ಅಲ್ವಾ? ರಾಮ ಬುದ್ಧಿ ಇರ್ತಾನೆ, ದೇವ್ರ ಅನುಗ್ರಹ ದೇವ್ರೆಗಳಿದ್ರಲ್ಲ, ಅವನ್ನ ಡೈವರ್ಟ್ ಮಾಡಿಸ್ಬೋದಾಗಿತ್ತಾನೆ. ಅದಾಗಲ್ಲ, ಆ ಕ್ಷಣ ಏನಾಗುತ್ತೆ. ನಾನು ತುಂಬ ಸರಿ ನಾನು ಒಂದು ರೆಗ್ಯುಲರ್ ಚಾನಲ್ ಮಾಡೋದ್ರಲ್ಲಿ ಹೇಳಿದ್ದೆ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬ ಕೆಟ್ಟ ಟೈಮ್ ಇದೆ, ದಯವಿಟ್ಟು ಕಮೆಂಟ್ ಮಾಡೋ ಹುಷಾರಾಗಿರಿ ಅಂತ ಹಾಕಿದ್ದೆ. ನೋಡಿ, ಯಾವಾಗಲೂ ತುಂಬ ನೆಗೆಟಿವ್ ಆಗಿ ಯಾಕೆ ಕಮೆಂಟ್ಸ್ ಮಾಡೋದನ್ನ ದಯವಿಟ್ಟು. ದರ್ಶನ್ ಬಗ್ಗೆ ಮಾತಾಡ್ತಿದ್ದಾರೆ ಎಲ್ಲರೂ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾತಾಡೋದು ಸ್ವಲ್ಪ ಮಾತಾಡಬೇಕು. ಇನ್ನು ಮುಂದಾರು ಇವಾಗ ಆಗಿದ್ದೆ ಬಿಡಿ, ಅವ್ನಿಗೆ ಹೇಳೋಣ, ಒಲೆ ಅವ್ರ ಕುಟುಂಬದವ್ರಿಗೆಲ್ಲ ಶಾಂತಿ ಮಾಡೋಣ, ಇನ್ನು ಮುಂದಾರು ಬೇರೆಯವ್ರಿಗಾರು ಮುಚ್ಕೊಂಡಿರಿ ಅಂತ ಹೇಳ್ಬೇಕು ಅಲ್ವಾ? ನಿಮ್ಗೆ ಯಾಕೆ ಬೇಕು? ನಾನು ಯಾವಾಗಲೂ ಹೇಳುವೆ, ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ಅಪ್ಪ ಅಮ್ಮನ ನೀವು ಹೀರೋಗಳಾಗಿ ಊರವ್ರ ಸುದ್ದಿಗೆಲ್ಲ ಬೆಂಕಿ ಇಟ್ಟಾಕ್ಬೇಕು. ಅದಕ್ಕೆಲ್ಲ ರಾಜಕಾರಣಿಗಳಿದ್ದಾರೆ, ಪೊಲೀಸ್ ಆಫೀಸರ್ ಇದ್ದಾರೆ, ಎಲ್ಲದಕ್ಕೂ ಇದ್ದಾರೆ ಜನ. ಏನ ಹೇಳಿ, ಹಾಗಾಗಿ ನಿಮಗೆ ನೀವೇ ಹೀರೋ ಆಗಕ್ಕೆ ಹೋಗ್ಬಿಡಿ ಅಂತ ಹೇಳಿದೆ. 100% ಅದು ಲಾಕ್ ಆಗಿದ್ದಾರೆ. ಇವರ ಜಾಗದಲ್ಲಿ ಖಂಡಿತಲ್ಲೂ ಕೂಡ ಈ ಸಕ್ಸಸ್ ಅದು ಇದೆ ಮೇಡಮ್. ಈ ದುಃಖ ಇದೆಲ್ಲ ಈ ಟೈಮ್ ಅದು ಸುಕೃತಾನೆ ಬಿಡಿ, ಪೂರ್ವ ಜನದೇನೋ ಪುಣ್ಯದ ಫಲ ಅದು ಯೋಗ, ಅದು ಯೋಗವೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.